ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ತಾಯಂದಿರ ದಿನ. ಸೊ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸಹ ಈ ದಿನವನ್ನು ನಮ್ಮ ತಾಯಿ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡೋ ಮೂಲಕ ನಿಮಗೆಲ್ರಿಗೂ ಸಹ ತಾಯಂದಿರ ದಿನದ ಶುಭಾಶಯಗಳು. ನಮ್ಮ ಮನೇಲಿ ಯಾವುದೇ ಸೆಲೆಬ್ರೇಷನ್ಸ್ ಆದರೂ ಮಕ್ಕಳ ಕೈಯಲ್ಲೇ ಕೇಕ್ ಕಟ್ ಮಾಡಿಸೋದು ನಮ್ಮ ಅಪ್ಪ ಅಮ್ಮ. ನಾವು ಸಹ ಎಲ್ಲರೂ ನಮ್ಮ ಅಣ್ಣ ತಂಗಿ ಯಾರದೇ ಸೆಲೆಬ್ರೇಷನ್ಸ್ ಬರ್ಡೇ ಸೆಲೆಬ್ರೇಷನ್ ಏನಿದ್ರು ಸಹ ಮಕ್ಕಳ ಕೈಯಲ್ಲೇ ನಾವು ಕೇಕ್ ಕಟ್ ಮಾಡಿಸೋದು. ಈಗ ಚಿಕ್ಕ ಮಗು ಅಂತಂದರೆ ನನ್ನ ಮಗಳೇ, ಸೊ ಅವಳೇ ಮೇನ್ ಕೇಕ್ ಕಟ್ ಮಾಡೋದ್ರಲ್ಲಿ. ಪಾಪ ಸುಮ್ಮನೆ ನಿಂತ್ಕೊಂಡಿದ್ದಾಳೆ, ಕೇಕ್ ಏನು ಹಾಳು ಮಾಡಲಿಲ್ಲ. ನನ್ನ ಮಗ ಅಂತೂ ಪಾಪ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅವ್ರನ್ನ ಕೇಕ್ ಕಟ್ ಮಾಡ್ಸೋಕೆ ನಿಲ್ಲಿಸಿದ್ರೆ ಫುಲ್ ಕೈಯೆಲ್ಲ ಅದ್ಬಿಡ್ತಾ ಇದೆ, ಅದರಲ್ಲಿ ಅವನ್ನ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಪಾಪ ನನ್ನ ಮಗಳು ಏನು ಮಾಡಲ್ಲ, ಸೈಲೆಂಟಾಗಿ ನಿಂತ್ಕೊಂಡಿದ್ದಾಳೆ. ಇದಾದ ನಂತರ ನಾವು ಸೆಲ್ಫೀಸ್ಗೆ ಪೋಸ್ ಕೊಡ್ತಾ ಇದ್ವಿ, ಸ್ಟೇಟಸ್ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು, ಮತ್ತೆ ಮೆಮೊರೀಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಈ ವರ್ಷದ ಸೆಲೆಬ್ರೇಷನ್ ಅಂತ ಇರುತ್ತೆ ಅಲ್ವಾ, ನಾವು ಫೋಟೋಸ್ ಎಲ್ಲ ತಗೊಂಡ್ರೆ ಅದಕ್ಕೋಸ್ಕರ ಫೋಟೋಸ್ ತಗೊಳ್ತಾ ಇದ್ವಿ. ನನ್ನ ಮಗಳಿಗಂತೂ ನಿದ್ರೆ ಬಂದ್ಬಿಟ್ಟಿತ್ತು. ಅರೌಂಡ್ 8 o'clock ಆಗಿತ್ತು ಕೇಕ್ ಕಟ್ ಮಾಡಬೇಕಾದ್ರೆ, ಅದು ಅವಳಿಗೆ ಊಟ ಮಾಡಿಸೋ ಟೈಮು. ಫುಲ್ ಕಣ್ಣೆಲ್ಲ ಸೆಳಿತಾ ಇದ್ವು ಅವಳಿಗೆ, ಊಟ ಮಾಡಿಸಿದ ತಕ್ಷಣವೇ ಮಲಗಿಬಿಡ್ತಾಳೆ ಅವಳು ಯಾವಾಗ್ಲೂ. ಸೊ ಸೆಲೆಬ್ರೇಷನ್ ಮುಗಿಸ್ಬಿಟ್ಟು ಊಟ ಮಾಡಿಸೋಣ ಅಂತ ಹೇಳಿ ನಾವು ಕೂಡ ಸೆಲ್ಫೀಸ್ ಎಲ್ಲ ತಗೊಳ್ತಾ ಇದ್ವಿ. ನಮ್ಮ ಪಪ್ಪನೂ ಅಷ್ಟೇ, ಬರೀ ಮದರ್ಸ್ ಡೇ ಆಯಿತು, ಫಾದರ್ಸ್ ಡೇ ಇಲ್ವಾ ಅಂತೆಲ್ಲ ಜೋಕ್ ಮಾಡ್ತಾ ಇದ್ರು ನಮ್ಮ ಪಪ್ಪ. ಅದಾದ ನಂತರ ಇದ್ರಲ್ಲಿ ಒಂದು ವಿಶೇಷತೆ ಏನು, ಏನು ಗಿಫ್ಟ್ ಕೊಟ್ವಿ ನಮ್ಮಮ್ಮಗೆ ಅಂತ ಹೇಳಿದ್ರೆ, ನಮ್ಮಮ್ಮ ಮೊಬೈಲ್ ಕಳೆದಾಕೊಂಡ್ಬಿಟ್ಟಿದ್ರು. ಯಾವುದೋ ಒಂದು ಮದುವೆಗೆ ಹೋದಾಗ ಅಲ್ಲಿ ಬಿಟ್ಬಿಟ್ಟು ಬಂದಿದ್ರು, ಎಷ್ಟು ಟ್ರೈ ಮಾಡಿದ್ರು ಸಿಗಲಿಲ್ಲ ಅದು. ಮದುವೆಲಿ ಬಿಟ್ಟರೆ ಎಲ್ಲಿ ಸಿಗತ್ತೆ ಹೇಳಿ. ಅದಕ್ಕೆ ನನ್ನ ತಮ್ಮ ಹೊಸ ಮೊಬೈಲ್ ಗಿಫ್ಟ್ ಮಾಡ್ದ ಈ ಮದರ್ಸ್ ಡೇನಲ್ಲಿ. ನಮ್ಮಮ್ಮಂಗಂತೂ ಫುಲ್ ಖುಷಿ ಆಗೋಯ್ತು. ಎಲ್ಲರೂ ಸೆಲ್ಫಿಗೆ ಪೋಸ್ ಕೊಡ್ತಾ ಇದ್ರೆ ನಮ್ಮ ಪಪ್ಪ ಮಾತ್ರ ಸಮೋಸ ತಿಂತಾ ಇದ್ರು, ಸಾಕು ಬಿಡು ಸಾಕು ಬಿಡು ಅಂತ ಹೇಳಿ. ಅಮ್ಮ ನೋಡಿ, ಕೇಕ್ ಕಟ್ ಮಾಡು ಅಂತಂದ್ರೂ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಈಗ ನಾನು ಎತ್ಕೊಂಡ್ಬಿಡ್ಬೇಕು, ಎತ್ಕೊಂಡು ಊಟ ಮಾಡಿಸಿ ಮಲಗಿಸ್ಬಿಡ್ಬೇಕು. ಊಟನೂ ಬೇಡ ಅವಳಿಗೆ, ನಾನು ಎತ್ಕೊಂಡ್ಬಿಟ್ರೆ ಸಾಕೀಗ, ಎತ್ಕೊಂಡು ಮಲಗಿಸ್ಬಿಟ್ರೆ ಸಾಕೀಗ. ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಪಾಪ ಶಿ ಅವಳಿಗೆ.
ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದ ನಂತರ ನನ್ನ ತಮ್ಮ ಸರ್ಪ್ರೈಸ್ ಆಗಿ ಮೊಬೈಲ್ ಎತ್ಕೊಂಡು ಬಂದ. ಸರ್ಪ್ರೈಸ್ ಏನು ಉಳಿದಿರ್ಲಿಲ್ಲ, ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು ನಮ್ಮ ಅಮ್ಮಂಗೆ ಮೊಬೈಲ್ ತಗೊಂಡ್ ಬಂದಿದ್ದಾನೆ ಅಂತ. ಅದನ್ನ ಗಿಫ್ಟ್ ಮಾಡು, ನಾವೆಲ್ಲ ಫೋಟೋಸ್ ತೆಗಿತೀವಿ ಅಂತ ಹೇಳಿ ಫೋಟೋಸ್ ತೆಗಿತಾ ಇದ್ವಿ. ನಮ್ಮಅಮ್ಮ ಸೆಲೆಬ್ರಿಟಿ ತರ ಪೋಸ್ ಕೊಡ್ತಾ ಇದ್ರು, ಗಿಫ್ಟ್ ಬಾಕ್ಸ್ ಓಪನ್ ಮಾಡೋದು, ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋದು, ಆ ಥರ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೆ ನೋಡ್ಕೊಳ್ಳಿ. ಹಾಗೇನೆ ನಮ್ಮಅಮ್ಮ ಎಷ್ಟು ನಮ್ಮಅಮ್ಮ ಅದು ತೆಗಿಬೇಕಾದ್ರೆ ಎಷ್ಟು ಭಯ ಪಟ್ಕೊಳ್ತಾ ಇದ್ರು ಅಂದ್ರೆ ಎಲ್ಲಿ ಜಾರೋಗ್ಬಿಡುತ್ತೋ ಬಿದೋಗ್ಬಿಡುತ್ತೋ ಅಂತ. ನೋಡಿ ಹೆಂಗ್ ಪೋಸ್ ಕೊಡ್ತಾ ಇದಾರೆ ಅವರು, ನಾವೆಲ್ಲ ಫೋಟೋ ಕ್ಲಿಕ್ ಮಾಡ್ತಾ ಇದೀವಿ ಅಂತ ಪೋಸ್ ಕೊಡ್ತಾ ಇದ್ರು. ಅಮ್ಮ ಯಾರಾದ್ರೂ ಚಪ್ಪಾಳೆ ತಟ್ಟಿದ್ರೆ ಸಾಕು ಅವಳು ಚಪ್ಪಾಳೆ ತಟ್ತಾ ಇದ್ಲು. ಅವಳಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ರೆ ಸಾಕು ಕ್ಲಾಪ್ಸ್ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಹೊಸ ಮೊಬೈಲ್ ಇದು ರೆಡ್ಮಿ ತಗೊಂಡ್ ಬಂದಿದ್ದ. ನಾನು ಕೂಡ ಇನ್ನು ಟಚ್ ಮಾಡ್ಲಿಲ್ಲ, ಅದನ್ನ ಹೇಗಿದೆ ಅಂತ ನೋಡ್ಲಿಲ್ಲ. ನೋಡಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಎಲ್ಲ ಹೇಗ್ ಬಂದಿದೆ ಮತ್ತೆ ಇದು ತಗೊಳ್ಬೋದಾ ಅಂತ ಒಂದು ರಿವ್ಯೂ ಖಂಡಿತವಾಗ್ಲೂ ಕೊಡ್ತೀನಿ. ಹೊಸದಾಗಿ ಲಾಂಚ್ ಆಗಿದೆಯಲ್ಲ, ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಮ್ಗೂ ಕೂಡ ಯೂಸ್ ಆಗ್ಬೋದು. 12,000 ಅಂತ ಏನೋ ಹೇಳ್ತಿದ್ದ, ಅದನ್ನ ನಾನು ಸರಿಯಾಗಿ ಇನ್ನೂ ಚೆಕ್ ಮಾಡಿಲ್ಲ. ಅದನ್ನ ಮೊಬೈಲ್ ಚೆಕ್ ಮಾಡಿದ ನಂತರ ಖಂಡಿತವಾಗ್ಲೂ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರಿಗೂ ಮತ್ತೊಮ್ಮೆ ತಾಯಂದಿರ ದಿನದ ಶುಭಾಶಯಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರೂ ಆಲ್ಮೋಸ್ಟ್ 98% ತಾಯಂದಿರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ನಾನು ಬೇಬಿ ಫುಡ್, ಬೇಬಿ ಕೇರ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ವುಮೆನ್ಸೇ ಆಗಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಸೊ ಆದ್ರಿಂದ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ತಾಯಂದಿರ ದಿನದ ಶುಭಾಶಯಗಳು. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.